ಎರಡನೇ ವಿಷಯ, ಎರಡನೇ ಅಲೆಯಲ್ಲಿ ತಂದೆ ತಾಯಿಯರನ್ನ ಕಳ್ಕೊಂಡಂತ ಅನಾಥ ಮಕ್ಕಳು ಕೂಡ ನಮಗೆ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಸುಮಾರು ನಮ್ಮ ರಾಜ್ಯದಲ್ಲಿ 35 ಮಕ್ಕಳು ಅನಾಥರಾಗಿದ್ದಾರೆ, ಇಬ್ರು ತಂದೆ ತಾಯಿಯರನ್ನ ಕಳ್ಕೊಂಡು. ಅಂಥ ಮಕ್ಕಳ ಬಗ್ಗೆನೂ ಕೂಡ ನಮ್ಮ ಇಲಾಖೆ ಜವಾಬ್ದಾರಿಯನ್ನು ತಗೊಂಡು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಮುಖ್ಯಮಂತ್ರಿ ಬಾಲಸೇವಾ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಅಂಥ ಮಕ್ಕಳನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಗುರುತಿಸಿ ಅದನ್ನು ನಮ್ಮ ಇಲಾಖೆಗೆ ರಿಜಿಸ್ಟರ್ ಮಾಡಿಕೊಂಡು ಅವರಿಗೆ ಪ್ರತಿ ತಿಂಗಳು 1,500 ರೂಪಾಯಿ ಅವರ ಖಾತೆಗೆ ಜಮಾ ಮಾಡುವಂಥದ್ದು, ಅವರಿಗೆ ಉಚಿತವಾದಂಥ ಶಿಕ್ಷಣ ವ್ಯವಸ್ಥೆಯನ್ನು ಕೊಡುವಂಥದ್ದು, ಆ ಮಕ್ಕಳು SSLC ಪಾಸ್ ಆದ ನಂತರ ಅವರಿಗೆ ಲ್ಯಾಪ್ಟಾಪ್ ಇಲ್ಲಾಂದರೆ ಟ್ಯಾಬ್ ಕೊಡುವಂಥದ್ದು, ಹೆಣ್ಣು ಮಗು ಇದ್ದರೆ ಅವಳಿಗೆ 21 ವರ್ಷ ಆದಮೇಲೆ ಅವಳಿಗೆ 1 ಲಕ್ಷ ರೂಪಾಯಿ ಕೊಡುವಂಥದ್ದು, ಇದು ಮೊದಲನೇ ಹಂತದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಸನ್ಮಾನ್ಯ ಪ್ರಧಾನಿಗಳು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಸೇರಿಕೊಂಡು ಈ ಒಂದು ಯೋಜನೆಯನ್ನು ಈಗಾಗಲೇ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಎರಡನೇದಾಗಿ